ಖಾಸಗಿ ಶಾಲೆ ತರ ಎಲ್ಲೂ ಕೂಡ ಪ್ರದಾನ ಮಾಡುತ್ತಿಂದ ಅದನ್ನ ಸಹಿಸಲಾಗಿದೆ ಇವನು ಯಾರ ದಲಿತ ಪ್ರಾಂಶುಪಾಲ ಬಂದು ಇವರು ಹೆಸರುಗುತ್ತಲ್ಲ ಅಂತ ಹೇಳಿ ಅವರು ಒಳಗಡೆನೇ ಸೆಟ್ಟಂತ್ರ ಮಾಡಿ ವರ್ಗಾವಣೆ ಆಗಿದ್ದಾರೆ ವರ್ಗಾವಣೆಯನ್ನು ಏನಾದರೂ ಮಾಡಿ ತಡೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಈ ಜಾತಿ ನಿಂದನೆ ತಂದಿದ್ದಾರೆ ಅಂತ ನಾನು ಅನ್ಕೋತೀನಿ ಅವರಿಗೆ ಬೆಂಬಲವಾಗಿರತಕ್ಕಂತ ರಾಜಕಾರಣಿಗಳನ್ನು ಹೆಸರುಗಳು ಹೇಳುವವರಿಗೆ ಭಯ ಇಕ್ಕಿಸಿ ನಮ್ಮನ್ನ ಎಲ್ಲಾ ಕಡೆ ಬದುಕಕಾಗಲ್ಲ ಅಂತ ಹೇಳಿ ಜಾತಿ ನಿಂದನೆ ಮಾಡ್ತಾರೆ ಯಾ ಜಾತಿ ಅಂತ ಕೇಳಿಲ್ಲ ಅವರು ಬಂದಾಗ ಇವತ್ತು ಅವಶ್ಯಕತೆ ಇರಲಿಲ್ಲ ಅವರಷ್ಟಕ್ಕೆ ನಮ್ಮ ಜನಾಂಗದವರನ್ನ ಕೇಳಬೇಕು ನಾನು ಒಂದೇ ಆಗಿರತಕ್ಕಂತ ಸಮುದಾಯ ಕೇಶವ ರೆಡ್ಡಿ ಅನ್ನೋ ವ್ಯಕ್ತಿನ ಅಲ್ಲಿಗೆ ಪ್ರಾಂಶುಪಾಲರಾಗಿ ವರ್ಗಾವಣೆ ಮಾಡ್ಕೊಂಡು ಬಂದಿರ್ತಾರೆ ನನ್ನನ್ನ ಅಲ್ಲಿಂದ ರಿಲೀವ್ ಮಾಡಿಸಬೇಕು ಅಂತ ಏನು ಒಂದು ಸಡ್ಡಂತ್ರ ಮಾಡ್ತಾ ಇದ್ದಾರೆ ಅಲ್ಲಿ ದಯವಿಟ್ಟು ನನ್ನ ನೋವನ್ನ ಅರ್ಥ ಮಾಡ್ಕೊಳ್ಳಿ ಕಂಬಾಲಪ್ಪೆಲಿ ಘಟನೆ ಗೊತ್ತಿದೆಯಾ ನೀನೇನು ಕೋರ್ಟ್ ಇಂದ ಸ್ಟೇ ತಗ ಬಂದ್ಬಿಡ ನೀನ್ ಹೇಳ್ದಂಗ ನಡೆಯಲ್ಲ ನೀನು ಖಾಲಿ ಮಾಡ್ಕೊಂಡು ನಡೆಯ ಇಲ್ಲಿಂದ ಅಂತ ಹೇಳಿ ಬೆದರಿಕೆ ಹಾಕ್ತಾರೆ ಇದೆಲ್ಲ ಸುಳ್ಳು ಇವ್ರು ಹೇಳ್ತಾ ಇರೋದು ಏನಾದರೂ ಅಕಸ್ಮಾತ್ ಅವರು ಹಂಗೆ ಮುಂದುವರಿಸಿ ಹೋರಾಟ ಈ ಬೇರೆ ಬೇರೆ ಸಂಘಟನೆ ಇಟ್ಕೊಂಡು ಮಾಡೋಕ್ಕೆ ನಮಗೂ ಸಂಘಟನೆ ಇಲ್ದಿಲ್ಲ ಅಸಂಘಟಿತರು ಆ ವರ್ಗದಲ್ಲಿದ್ದಾರೆ ಆಚಾರ್ಯ ಅನ್ನೋರು ನನ್ನ ಎದುರು ಹಾಕ್ಕೊಂಡು ನೀನು ಇಲ್ಲಿ ಕೆಲಸ ಮಾಡೋಕ್ಕಾಗಿಲ್ಲ ಮೊದಲು ನೀನು ಹೋಗ್ತಾ ಇರಬೇಕು ಅಷ್ಟೇ ಇನ್ನೊಬ್ಬ ಶಂಕರೆಡ್ಡಿ ಅನ್ನೋರು ಕಂಬಾಪಲ್ಲಿಯಲ್ಲಿ ಹೆಂಗ ಸಾಯಿಸಿದ್ದು ಗೊತ್ತಾ ನಿಮಗೆ ಅದು ಜ್ಞಾಪ ಇಟ್ಕೊಳ್ಳಿ ಅದೇ ತರ ನಿನ್ ಗತಿ ಆಗ್ತದೆ ನಾವು ಹೇಳದಂಗೆ ನೀನು ಹೋಗ್ಬೇಕು ಇಲ್ಲದೆ ಇದ್ರೆ ರೋಡ್ ಬಿಟ್ಟು ನಾವು ಕೊಲೆ ಮಾಡಿಸ್ತೀವಿ 39 ವರ್ಷ ಸೇವೆ ಸಲ್ಲಿಸಿದ್ದೇನೆ ನನ್ನ ಸೇವೆಯಲ್ಲಿ ಯಾವುದೇ ರೀತಿಯ ತಪ್ಪು ಮಚ್ಚೆ ಇಲ್ಲ ಸರ್ಕಾರಕ್ಕೆ ನೀವು ಗೌರವ ಕೊಟ್ಟಿಲ್ಲ ಅಂದ್ರೆ ಮತ್ತೆ ನೀವು ಯಾವ ರೀತಿ ಯಾರಿಗೂ ನೀವು ಗೌರವ ಕೊಡೋರಲ್ಲ ಲಕ್ಷಾಂತರ ಸಾವಿರಾರು ಜನ ಮಕ್ಕಳು ಪಾಠ ಮಾಡಿರ್ತಾರೆ ಅಂತ ವಿದ್ಯಾವಂತರನ್ನ ಹಂಗಿರ್ತಕ್ಕಂತ ಒಂದು ವ್ಯಕ್ತಿನ ಇವರು ಜಾತಿ ನಿಂದನೆ ಮಾಡ್ತಾರೆ ಅಂತಂದ್ರೆ ಇವರು ಇನ್ನು ಯಾವ ಲೆವೆಲ್ ಗೆ ಜಾತಿ ಬೇರೆ ಬೆಳೆದಿದೆ ಶಿಕ್ಷಣ ಸಂಸ್ಥೆಗಳಲ್ಲಿ ರಾಜಕಾರಣ ಮಾಡಬಾರದು ಅಥವಾ ರಾಜಕೀಯಕ್ಕೆ ಯಾವುದೇ ರೀತಿಯಾದಂಥ ಪ್ರವೇಶವನ್ನು ನೀಡಬಾರದು ನೀಡಿದರೆ ಇಲ್ಲಸಲ್ಲದಂಥ ಖ್ಯಾತೆಗಳು ಆರಂಭವಾಗುತ್ತೆ ಅಂತ ಕೆಲವರು ಭಾವಿಸ್ತಾರೆ ಆದರೆ ಕೆಲವೊಂದು ಬಾರಿ ರಾಜಕಾರಣಗಳು ಪ್ರವೇಶ ಮಾಡಿಬಿಡುತ್ತೆ ಆಗ ಇಲ್ಲಸಲ್ಲದಂಥ ಎಡವಟ್ಟುಗಳು ಆರಂಭ ಆಗುತ್ತೆ ಬೆಂಗಳೂರು ಪೂರ್ವ ತಾಲೂಕಿನ ಹೊರತೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇದೀಗ ಪ್ರಾಂಶುಪಾಲರ ಒಂದು ಎಡವಟ್ಟಿನಿಂದ ಇದೀಗ ಇದು ಜಾತಿ ನಿಂದನೆಯ ಆರೋಪ ಕೇಳಿಬರ್ತಿದೆ ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ಜಾತಿ ಆರೋಪವನ್ನು ಮಾಡಲಿಲ್ಲ ಅಂಥೇಳಿ ಆರೋಪಕ್ಕೆ ಒಳಗಾದವರು ಸ್ಪಷ್ಟೀಕರಣವನ್ನು ನೀಡ್ತಿದ್ದಾರೆ ಆದರೆ ಈ ಒಂದು ಆರೋಪವನ್ನು ಈ ಹಿಂದೆ ಪ್ರಾಂಶುಪಾಲರ ಆಗಿದ್ದಂತಹ ACC ಕೋದಂಡರಾಮಯ್ಯನವರು ಮಾಡುತ್ತಿದ್ದಾರೆ ಇವರು ಕಳೆದ ಒಂದು ವರ್ಷದಿಂದಲೂ ಕೂಡ ಇಲ್ಲಿ ಪ್ರಾಂಶುಪಾಲರಾಗಿ ಕೆಲಸವನ್ನು ಮಾಡ್ತಿದ್ರು ಈಗ ಇವರ ವರ್ಗಾವಣೆಯಾಗಿದೆ ಈ ಒಂದು ವರ್ಗಾವಣೆಯಲ್ಲಿ ಕಾಣದ ಕೈಗಳು ಕೆಲಸ ಮಾಡ್ತಿದೆ ಅಂತೇಳಿ ಕೋದಂಡರಾಮಯ್ಯನವರು ಆರೋಪವನ್ನು ಮಾಡ್ತಾರೆ ಹಾಗೆಯೇ ಇವರಿಗೆ ವರ್ತೂರಿನಿಂದ ದೊಮ್ಮಸಂದ್ರಕ್ಕೆ ವರ್ಗಾವಣೆ ಆಗಿತ್ತು ಆದರೆ ನಾನು ದೊಮ್ಮಸಂದ್ರಕ್ಕೆ ಹೋಗೋದಿಲ್ಲ ನಾನು ಇಲ್ಲೇ ಇರ್ತೇನೆ ಇಲ್ಲವೇ ನನಗೆ ಯಲಂಕಕ್ಕೆ ವರ್ಗಾವಣೆಯನ್ನು ಮಾಡಿಸಿಕೊಡಿ ಅಂತೇಳಿ ಅವರೇ ಕೇಳಿದ್ರು ಎನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಅದೇನ ಗೊಂದಲ ಅಂತೀರಾ ಅದೆಲ್ಲವನ್ನು ಕೂಡ ನೋಡಿ ಬರೋಣ ಬನ್ನಿ ಆಚಾರ್ಯ ಅನ್ನೋರು ನನ್ನ ಎದುರು ಹಾಕೊಂಡು ನೀನು ಇಲ್ಲಿ ಕೆಲಸ ಮಾಡಕ್ಕಾಗಿಲ್ಲ ಮೊದಲು ನೀನು ಹೋಗ್ತಾ ಇರ್ಬೇಕು ಅಷ್ಟೇ ಇನ್ನೊಬ್ಬ ಶಂಕರೆಡ್ಡಿ ಅನ್ನೋರು ಕಂಬಾಪಲ್ಲಿಯಲ್ಲಿ ಹೆಂಗ ಸಾಯಿಸಿದ್ದು ಗೊತ್ತಾ ನಿಮಗೆ ಅದು ಜ್ಞಾಪ ಇಟ್ಕೊಳ್ಳಿ ಅದೇ ತರ ನಿನ್ ಗತಿ ಆಗ್ತದೆ ನಾವು ಹೇಳದಂಗೆ ನೀನು ಹೋಗ್ಬೇಕು ಇಲ್ಲದೆ ಇದ್ರೆ ರೋಡ್ ಬಿಟ್ಟು ನಾವು ಕೊಲೆ ಮಾಡಿಸ್ತೀವಿ ಇದೆಲ್ಲ ಸುಳ್ಳು ಇವ್ರು ಹೇಳ್ತಾ ಇರೋದು ಏನಾದರೂ ಅಕಸ್ಮಾತ್ ಅವ್ರು ಹಂಗೆ ಮುಂದುವರಿಸಿ ಹೋರಾಟ ಈ ಬೇರೆ ಬೇರೆ ಸಂಘಟನೆ ಇಟ್ಕೊಂಡು ಏನಾದ್ರು ಮಾಡೋಕ್ಕಾದ್ರೆ ನಮಗೂ ಸಂಘಟನೆ ಇಲ್ದಿಲ್ಲ ಅಸಂಘಟಿತರು ಆ ವರ್ಗದಲ್ಲಿದ್ದಾರೆ ಆ ಸಂಘಟಿತರ ಕೈಯಲ್ಲಿ ಹೋರಾಟ ಅವರು ಮಾಡ್ತಾರೆ ಅವ್ರಿಗೆ ಇನ್ನೂ ಯಾರಿಗೂ ಗೊತ್ತಿಲ್ಲ ಇದು ಏನು ಹೌದು ಇಲ್ಲಿ ಕಾಣುತ್ತಿರುವಂತ ಇವರ ಹೆಸರು ಪ್ರಾಂಶುಪಾಲ ಕೋದಂಡ ರಾಮಯ್ಯನವರು ಕಳೆದೊಂದು ವರ್ಷದಿಂದಲೂ ಕೂಡ ಇವರು ವರ್ತೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕೆಲಸವನ್ನ ಮಾಡ್ತಿದ್ರು ಇವರಿಗೆ ಇದೀಗ ವರ್ಗಾವಣೆ ಆಗಿದೆ ಇವರು KET ಗೆ ಹೋಗಿ ಸ್ಟೇನ ತೆಗೆದುಕೊಂಡು ಬಂದಿದ್ದಾರೆ ಆದರೆ ಅದಕ್ಕೂ ಮೊದಲೇ ಇವರಿಗೆ ಸರ್ಕಾರದಿಂದ ವರ್ಗಾವಣೆಯ ಆದೇಶ ಬಂದಿದೆ ಇವರನ್ನ ಆನೇಕಲ್ ತಾಲೂಕಿನ ದೊಮ್ಮಸಂದ್ರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ವರ್ಗಾವಣೆಯನ್ನ ಮಾಡಲಾಗಿದೆ ಇದೀಗ ಕೋದಂಡರಾಮಯ್ಯನವರು ಜಾತಿಯ ಪ್ರಭಾವವನ್ನು ಬೀರಿ ನಮ್ಮನ್ನ ಇಲ್ಲಿಂದ ಎತ್ತಂಗಡಿ ಮಾಡಿಸಿ ಕೆಲ ಮುಖಂಡರುಗಳು ತಮ್ಮ ಜಾತಿಯವರನ್ನ ಹಾಕಿಸ್ಕೊಳ್ಳೋದಕ್ಕೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದು ಹೀಗೆ ಇದು ನಿಮಗೆ ನಿಜವಾಗಿರ್ತಕ್ಕಂಥ ಕಾರಣಗಳೇನಂದ್ರೆ ಅಲ್ಲಿ ಮೂರು ಜನ ಉಚ್ಚರಿಸಿದ್ದಾರೆ ಒಬ್ರು ಜಯರಾಮ್ ರೆಡ್ಡಿ ಅಂತೇಳಿ ಇನ್ನೊಬ್ಬರು ಎಚ್ ಎನ್ ಪ್ರಕಾಶ್ ಅಂತೇಳಿ
ಇನ್ನೊಬ್ರು ಪದ್ಮಜ ಅಂತೇಳಿ. ನಾನು ಅಲ್ಲಿ ರಬ್ಬರ್ ಸ್ಟ್ಯಾಂಪ್ ಕೂತ್ಕೋಬೇಕು, ಜಯರಾಮ್ ರೆಡ್ಡಿ ಪ್ರಿನ್ಸಿಪಾಲ್ ಗಿರಿ ಮಾಡಬೇಕು. ಇದು ಯಾವಾಗ ಹೊಂದಾಣಿಕೆ ಆಗಲಿಲ್ವೋ ಆಗ ಅಲ್ಲಿ ಬೆಳಗಡೆ ಸಡ್ಡಂತರ ಪ್ರಾರಂಭ ಆಯಿತು. ಜೊತೆಗೆ ನಾನೇನು ಮಾಡಿದೆ ಅಂದರೆ 40 ವರ್ಷದಿಂದಂಗೆ ಇತ್ತು, ಹಳೆ ಕಾಲದ ಕಾಲೇಜು ಇದ್ದಂಗೆ ಇತ್ತು. ನಾನು ಬಂದ ಮೇಲೆ 1 ವರ್ಷದಲ್ಲಿ ಆ ಕಾಲೇಜಿನ ಬದಲಾವಣೆಯನ್ನು ಮಾಡಿದ್ದೀನಿ. ಖಾಸಗಿ ಶಾಲೆ ಥರ ಎಲ್ಲೂ ಕೂಡ ಬದಲಾವಣೆ ಮಾಡೋದ್ರಿಂದ ಅದನ್ನು ಸಹಿಸಲಾಗದೆ ಇವನು ಯಾರ ದಲಿತ ಪ್ರಾಂಶುಪಾಲ ಬಂದು ಇವ್ರಿಗೆ ಹೆಸರೋಗುತ್ತಲ್ಲ ಅಂತೇಳಿ ಅವ್ರ ಒಳಗಡೆ ಷಡ್ಯಂತ್ರ ಮಾಡಿ ನನಗೆ ಗೊತ್ತಿಲ್ಲದಿರಾನೆ ಅವ್ರದ್ದೇ ಆಗಿರ್ತಕ್ಕಂಥ ಸಮುದಾಯ ಕೇಶವ ರೆಡ್ಡಿ ಅನ್ನೋ ವ್ಯಕ್ತಿನ ಅಲ್ಲಿಗೆ ಪ್ರಾಂಶುಪಾಲರಾಗಿ ವರ್ಗಾವಣೆ ಮಾಡ್ಕೊಂಡು ಬಂದಿರ್ತಾರೆ. ಬಂದಾಗ ಕಾಲೇಜು ಸಮಯ ಮುಗಿದ ನಂತರ 3:30 ಮೇಲೆ ಬೀಗಲೆಲ್ಲ ತೆಗೆಸಿ ಅಟೆಂಡೆನ್ಸ್ ಅಲ್ಲಿ ತೆಗೆಸಿ ವಶಪಡಿಸ್ಕೊಂಡು ನನ್ನ ಅನುಮತಿ ಇಲ್ಲದೆ ಅವರು ಬಂದು ಚಾರ್ಜನ್ನು ತಗೊಂಡಿರ್ತಾರೆ. ಚಾರ್ಜ್ ಅಂದರೆ ಸೈನ್ ಹಾಕಿರ್ತಾರೆ ಅಟೆಂಡೆನ್ಸ್ ಅಲ್ಲಿ. ಮಾನ ದಿವಸ ಹೋಗಿ ನೋಡ್ತೀನಿ, ನನ್ನ ಸಿಕ್ಕಲ್ಲ ಹೋಗ್ತಾರೆ, ಯಾಕೆ ಹಿಂಗೆ ಕೂತಿದ್ದೀರಿ ಅಂತ. ಇಲ್ಲ ಟ್ರಾನ್ಸ್ಫರ್ ಆಗಿದೆ ನನಗೆ. ಹೌದಾ ಅಂತ ನನಗೆ ವಿಚಾರ ಗೊತ್ತಾದ ತಕ್ಷಣ ನಾನೇನು ಮಾಡಿದೆ, ಕೆ ಎಟ್ಟಿಗೆ ನಾನು ಕೇಸನ್ನು ದಾಖಲಿಸಿದೆ. ನನಗೆ ಸ್ಟೇ ಆರ್ಡರ್ ಸಿಕ್ತು. ಆ ಸ್ಟೇ ಆರ್ಡರ್ ಕೂಡ ಅವ್ರು ಕೊಟ್ಟಿದ್ದೀವಿ ಕೇಶವ ರೆಡ್ಡಿ. ಆ ಸ್ಟೇ ಆರ್ಡರ್ ಕೊಟ್ಟಾಗಲೂ ಕೂಡ ಇಲ್ಲ ಇಲ್ಲ ಇದು 24ರಿಂದ ಬರಲ್ಲ 25ರಿಂದ ಬರುತ್ತೆ ಅಂತ ಹೇಳ್ಬಿಟ್ಟಿದ್ದೆ. ಇಲ್ಲಿ ಸ್ಟೇಟಸ್ ಕೊಡ್ಬೇಕಂದ್ರೆ ನೀವು ಅಲ್ಲೇ ನಾನು ಇಲ್ಲೇ ಅಂತೇಳಿ ಈಗಲೂ ಕೂಡ ಕೊಟ್ಟಿದ್ದಾರೆ. ಕೇವಲ ನಾವು ಕೋದಂಡರಾಮಯ್ಯನವ್ರನ್ನ ಅಲ್ಲಿ ಕಾಲೇಜಿನ ಪ್ರಾನ್ಸಿಪಾಲ್ ಆಗಿ ನೋಡ್ತಾ ಇದ್ವಿ. ಈ ಅವರ ಆಂತರಿಕ ಒಂದು ಸಮಸ್ಯೆಯಿಂದ ಅವ್ರನ್ನ ವರ್ಗಾವಣೆ ಮಾಡಿರ್ತಾರೆ. ವರ್ಗಾವಣೆ ಮಾಡಿದ್ಮೇಲೆ ಅಲ್ಲಿಗೆ ಕೇಶವರೆಡ್ಡಿ ಅನ್ನೋರು ಬಂದ ಮೇಲೆ ಅಲ್ಲಿನ ಸಮಸ್ಯೆಗಳಿಗೆ ಅವರು ಇದನ್ನು ಕೋರ್ಟ್ಗೆ ಹೋಗಿ ಇದನ್ನು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಡ್ಡಿಪಡಿಸೋದ್ರ ಮುಖಾಂತರ ಈಗ ಇದನ್ನು ಜಾತಿ ನಿಂದನೆ ಅನ್ನೋ ಒಂದು ಪದವನ್ನು ಬಳಸಿಕೊಂಡು ಅವರ ಒಂದು ಅಲ್ಲಿನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವ್ಯತ್ಯಾಸ ಮಾಡ್ತಾ ಇದ್ದಾರೆ. ಈ ಒಂದು ಆರೋಪವನ್ನು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಲಾಗಿತ್ತು. ಪತ್ರಿಕಾಗೋಷ್ಠಿಯಲ್ಲಿ ಮೂಲ ನಿವಾಸಿಗಳ ಅಂಬೇಡ್ಕರ್ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದಂಥ ಮುನಿಮಾರಪ್ಪನವರ ನೇತೃತ್ವದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ಆಯೋಜನೆಗೊಂಡಿತ್ತು. ಈ ಒಂದು ಸಂದರ್ಭದಲ್ಲಿ ಮೊದಲಿಗೆ ಈ ಒಂದು ಕಾಲೇಜಿನ ಪ್ರಾಂಶುಪಾಲರಾಗಿದ್ದಂಥ ಕೋದಂಡರಾಮಯ್ಯನವರು ಏನು ಹೇಳಿದರು ಅನ್ನೋದನ್ನು ನೋಡೋಣ, ಬನ್ನಿ. ಅಲ್ಲಿಂದ ರಿಲೀವ್ ಮಾಡಿಸ್ಬೇಕಂತ ಏನೋ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರಲ್ಲಿ, ದಯವಿಟ್ಟು ನನ್ನ ನೋವನ್ನ ಅರ್ಥ ಮಾಡ್ಕೊಳ್ಳಿ. ಏನು ಬೇರೆ ಏನೋ ಇದೆಯಾ ವಿಷಯ? ಜೊತೆಗೆ ಅವ್ರ ವ್ಯಕ್ತಿಯನ್ನ ಅಲ್ಲ ಕೂರಿಸ್ಬೇಕು ಅಂತೇಳಿ ಧಮಕಿ ಹಾಕಿ ನಾನು ತಪ್ಪಿದ್ರೆ ಏನೇ ನಾನು ತಪ್ಪಿದ್ರೆ ಹೇಳಿ ಹೇಳಿ ಅಂದ್ರೆ ಹೇಳಕ್ಕಾಗಲಿಲ್ಲ. ನನ್ನಲ್ಲಿ ಏನೇ ತಪ್ಪಿಲ್ಲ, ತಪ್ಪಿಲ್ಲದೆ ಇರೋದ್ರಿಂದ ಅವ್ರ ಉದ್ದೇಶ ಏನಂದ್ರೆ ಅವರ ಸಮುದಾಯದ ಒಬ್ಬ ಪ್ರಾಂಶುಪಾಲನ್ನ ಅಲ್ಲಿ ಕೂರಿಸ್ಬೇಕು ಅನ್ನೋ ಉದ್ದೇಶ. ಅವ್ರೇನಾದ್ರೂ ACP ಇಲ್ಲ ಸರ್ಕಾರಿ ಒಪ್ಪನಾಗಿ ಹೇಳ್ತೀನಿ, ಅವ್ರೇನು ಅಟ್ರಾಸಿಟಿ ಕಾಯ್ದೆ ಜಾರಿ ಮಾಡಿದ್ರೆ 1 ವಾರದಲ್ಲಿ ಅಸೀಟಲ್ಲಿ ಇದ್ದಾರೆ ಸರ್. ಅವರು ಹಾಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳೇ MLA ಮಾದೇಪುರ ವಿಧಾನಸಭಾ ಕ್ಷೇತ್ರದ ಅವ್ರಿಗೆ ಸರ್ ನೀವು ಕಂಪ್ಲೇಂಟ್ ಕೊಟ್ಬಿಟ್ರಿ. ಹ್ಞೂ ಸರ್, 6 ದಿವಸ 7 ದಿವಸ ಆಯ್ತು, ಇಲ್ಲ 24 ದಿವಸ ಫೈಲ್ ಮಾಡ್ಬೋದು ನೀವು. ಹಾಗೆ ತದನಂತರ ಮೂಲ ನಿವಾಸಿಗಳ ಅಂಬೇಡ್ಕರ್ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಮುನಿಮಾರಪ್ಪನವರು ಮತ್ತಷ್ಟು ಆರೋಪಗಳನ್ನು ಮಾಡಿದ್ದು ಹೀಗೆ. ಕಂಬಾಲಪಲ್ಲಿ ಘಟನೆ ನಿನಗೆ ಗೊತ್ತಿದೆಯಾ ಅಂತ ಕೇಳ್ತಾರೆ. ಕಂಬಾಲಪಲ್ಲಿ ಘಟನೆ ಗೊತ್ತಿದೆಯಾ? ನೀನೇನು ಕೋರ್ಟಿಂದ ಸ್ಟೇ ತಗೊಂಡ್ಬಂದ್ಬಿಡ, ನೀನು ಹೇಳ್ದಂಗೆ ನಡೆಯಲ್ಲ, ನೀನು ಖಾಲಿ ಮಾಡ್ಕೊಂಡು ನಡಿ ಇಲ್ಲಿಂದ ಅಂತೇಳಿ ಬೆದರಿಕೆ ಹಾಕ್ತಾರೆ. ಇವ್ರು ನಾನು ಕೋರ್ಟ್ಗೆ ಗೌರವ ಕೊಡ್ತೀನಿ, ಕೋರ್ಟ್ ಏನು ಹೇಳಿದ್ರೆ ಅದು ನಾನು ಆದೇಶನ ಪಾಲನೆ ಮಾಡ್ತೀನಿ ಅಂತಂದರೆ ಅದೆಲ್ಲ ನಡೆಯಲ್ಲ, ನಾವು ಹೇಳ್ದಂಗೆ ನಡೆಯೋದು ಅಂತೇಳಿ ಅವ್ರಿಗೆ ಬೆಂಬಲವಾಗಿರ್ತಕ್ಕಂಥ ರಾಜಕಾರಣಿಗಳನ್ನು ಹೆಸರುಗಳು ಹೇಳಿ ಅವ್ರಿಗೆ ಭಯ ಇಕ್ಕಿಸಿ ನಮ್ಮನ್ನು ಎದುರಾಕೊಂಡು ನಿಮ್ಗೆ ಬದುಕೋಕ್ಕಾಗಲ್ಲ ಅಂತೇಳಿ ಜಾತಿ ನಿಂದನೆ ಮಾಡ್ತಾರೆ. ಜಾತಿ ನಿಂದನೆ ಮಾಡಿದಾಗ ಇವರೇನು ಕೇಳ್ತಾರೆ, ಇದು ಶಾಲಾ ಕಾಲೇಜು, ಇಲ್ಲಿ ಜಾತಿ ಬಗ್ಗೆ ನೀವು ಯಾಕೆ ಮಾತಾಡ್ತೀರಿ, ಇಲ್ಲಿ ಯಾರು ಮಾತಾಡಬಾರ್ದು, ಹೋಗ್ಲಿ ನಾನು ಏನು ತಪ್ಪು ಮಾಡಿದ್ದೀನಿ ಅದಾದರೂ ಹೇಳ್ರಿ ಅಂತಂದರೆ ನೇರವಾಗಿ ಹೇಳ್ತಾರೆ, ನೀನೇನು ತಪ್ಪು ಮಾಡಿಲ್ಲ, ನೀನು ಆ ಜಾತಿ ಹುಟ್ಟಿದ ತಪ್ಪು ಅಂತಾರೆ. ಇದು ಎಷ್ಟು ಮಾತ್ರ ಸರಿ. ಈಗ ಕೆಲವ್ರಿಗೆ ಡೌಟ್ಸ್ ಇರ್ತದೆ, ಅಟ್ರಾಸಿಟಿ ಇವರು ಆಗ ಇವರು ನಿಜವಾಗ್ಲೂ ಬೈದಿರ್ತಾರಂತಾಗ ನೀವು ಮೊದಲನೇದಾಗಿ ಒಂದೇ ಪಾಯಿಂಟ್ ಏನು ನೆನೆಚನೆ ಮಾಡಬೇಕು ಅಂತಂದರೆ, ಕೋರ್ಟ್ ಆದೇಶ ಇದ್ದೂ ಕೂಡ ಅದನ್ನು ಉಲ್ಲಂಘನೆ ಮಾಡಿ ಕಾಲೇಜಿಗೆ ಕಮಿಟಿಗೆ ಸಂಬಂಧವೇ ಇಲ್ಲದೇ ಇರತಕ್ಕಂಥ ವ್ಯಕ್ತಿಗಳು ಇವರು ಪ್ರಿನ್ಸಿಪಾಲ್ ಚೇಂಬರ್ಗೆ ನುಗ್ತಾರೆ ಅಂತಂದರೆ ಅವಾಗ ಇವ್ರ ನಿಂದನೆಗಳು ಮಾಡಿರ್ತಾರ ಇಲ್ಲವೋ ಅನ್ನೋದು ತಾವೇ ಯೋಚನೆ ಮಾಡ್ಬೋದು.
ಇದಕ್ಕೆ ಯಾರು ಆರೋಪಕ್ಕೆ ಒಳಗಾಗಿದ್ದಾರೋ ಬಿಜೆಪಿಯ ಮುಖಂಡರುಗಳಾದಂತಹ ಮನೋಹರ್ ರೆಡ್ಡಿ ಮತ್ತು ರಾಜಾ ರೆಡ್ಡಿರವರು ಕೂಡ ಸ್ಪಷ್ಟೀಕರಣವನ್ನು ನೀಡಿದ್ದು ಹೀಗೆ. ನಾಯಕರಾದಂತಹ ರಾಜಾ ರೆಡ್ಡಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ರು, ಯಲಂಕಾಗೆ ಟ್ರಾನ್ಸ್ಫರ್ ಮಾಡಿಕೊಡಿ ಸರ್, ನನಗೆ ನೀವು ವಿಶ್ವನಾಥ್ ಅವ್ರಿಗೆ ಹೇಳಿ ನನಗೆ ಮನೆಗೆ ಹತ್ರ ಆಗುತ್ತೆ ಅಂತ ತಿಳಿಸಿದ್ರು. ರಾಜಾ ರೆಡ್ಡಿ ಅವರು ನಾವು ವಿಶ್ವನಾಥ್ ಹತ್ರ ಮಾತಾಡ್ತೀವಿ ಅಂತ ತಿಳಿಸಿ ನಾವೆಲ್ಲ ಹೊರಗೆ ಬಂದ್ವಿ. ಅದು ಬಿಟ್ಟರೆ ಬೇರೆ ಏನು ಅವ್ರ ಹತ್ರ ಚರ್ಚೆ ಮಾಡಿಲ್ಲ. ಹಾಗಾದ್ರೆ ಇದರ ಹಿನ್ನೆಲೆ ಏನು ಅಂತ ನೀವು ಒಂದು ಉದ್ದೇಶ ಸರ್? ಪೊಲೀಸರು ನಮಗೆ ಕರೆದಿದ್ದರು, ನೋಟಿಸ್ ಕೊಟ್ಟಿದ್ದರು, ನಾವು ಹೋಗಿ ನಮ್ಮ ಹೇಳಿಕೆಗಳನ್ನು ಕೊಟ್ಟು ಬಂದಿದ್ವಿ. ಮತ್ತು ಪೊಲೀಸರು ಎಲ್ಲ ಸಮಿತಿಯ ಸದಸ್ಯರನ್ನು ನಮ್ಮ ಜೊತೆ ಅವತ್ತು ಸಭೆಯಲ್ಲಿದ್ದಂಥ ಸಮಿತಿಯ ಸದಸ್ಯರನ್ನೆಲ್ಲ ಕರೆದು ವಿವರಣೆಯನ್ನು ಸಹ ತಗೊಂಡಿದ್ದಾರೆ. ಪೊಲೀಸರು ಸತತವಾಗಿ 15 ದಿನ ಎಲ್ಲ ರೀತಿಯ ತನಿಖೆಯನ್ನು ಮಾಡಿದ್ದಾರೆ, ಯಾವುದೇ ಅಲ್ಲಿ ಸತ್ಯಾಂಶ ಕಂಡು ಬಂದಿಲ್ಲ. ಕೋದಂಡರ ಸಾಕಷ್ಟು ಬೇರೆ ಬೇರೆ ರೀತಿಯ ಆರೋಪಗಳು ಇದ್ದರೂ ಸಹ ಅದನ್ನು ಬಯಲಿಗೆ ಹೇಳಿದ್ರೆ ಕೇವಲ ಒಂದು ಜಾತಿ ನಿಂದನೆ ಇಟ್ಕೊಂಡು ಮುಂದುವರಿತಾ ಇರೋದ್ರ ಬಗ್ಗೆ ಏನಿದ್ರ ಉದ್ದೇಶ? ಅವ್ರು ವರ್ಗಾವಣೆ ಆಗಿದ್ದಾರೆ, ವರ್ಗಾವಣೆಯನ್ನು ಏನಾದರೂ ಮಾಡಿ ತಡೆ ಮಾಡಬೇಕನ್ನೋ ಉದ್ದೇಶಕ್ಕೆ ಈ ಜಾತಿ ನಿಂದನೆ ತಂದಿದ್ದಾರೆ ಅಂತ ನನ್ನೊಂದು ವಿಶ್ವಾಸ. ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ ರಾಜಕಾರಣ ತಲೆದೋರಬಾರದು. ಹಾಗೆ ನಮಗೆ ಇವರು ಯಾವ ಜಾತಿ ಅಂತಲೇ ನಮಗೆ ಗೊತ್ತಿರಲಿಲ್ಲ. ನಾವೇ ಇವರನ್ನು ಇಲ್ಲಿಗೆ ನಿಯುಕ್ತಿಗೊಳಿಸಿದ್ದು, ಇವರೆಲ್ಲೋ ಬಂಗಾರಪೇಟೆ ಬಳಿ ಇದ್ದಂಥವ್ರನ್ನ ಇಲ್ಲಿ ನಿಯುಕ್ತಿಗೊಳಿಸಿದ್ವಿ. ಆದರೆ ಈಗ ಸರ್ಕಾರವೇ ಇವರಿಗೆ ವರ್ಗಾವಣೆಯನ್ನು ಮಾಡಿದೆ. ಈ ಮಧ್ಯೆ ಇವರ ಮೇಲೆ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿದೆ ಅಂತೇಳಿ ರಾಜಾ ರೆಡ್ಡಿರವರು ಪ್ರತ್ಯಾರೋಪವನ್ನು ಮಾಡಿದ್ದು ಹೀಗೆ. ಆರೋಪದಲ್ಲಿ ಒಬ್ಬರು ಶಂಕರ್ ರೆಡ್ಡಿ ಅಂತಿದ್ದಾರೆ, ಲೆಕ್ಚರರ್, ಹಿಂದೆ ಲೆಕ್ಚರರ್ ಆಗಿದ್ರು, ಇವಾಗ ರಿಟೈರ್ಡ್ ಆಗವರೆ. ಅವರು ನಮ್ಮ ಪ್ರಿನ್ಸಿಪಾಲ್ ಒಬ್ಬರು ಬೇಕು ಅಂತ ನಾವು ಇದು ಮಾಡಿದಾಗ ಅವರು ಕೋದಂಡರಾಮಯ್ಯನವ್ರನ್ನ ಪ್ರಪೋಸ್ ಮಾಡ್ಕೊಂಡು ಕರ್ಕೊಂಬಂದರು. ಯಾರನ್ನ? ಕೋದಂಡರಾಮಯ್ಯನ. ಅವರು ಸರಿ ಎಲ್ಲಿದ್ದೀರ ಅಂತ ಕೇಳಿದ್ದಕ್ಕೆ ನಾವು ತಾಯ್ಲೂರು, ಮುಳಬಾಗಲ ಹತ್ರ ಇರೋ ತಾಯ್ಲೂರು ಅನ್ನೋ ಊರಲ್ಲಿ ನನಗೆ. ಯಾಕೆ ಅಂದರೆ ನಮಗೆ ವೈಲಾಂಕದಿಂದ ನಾನು ತಾಯ್ಲೂರಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ, ನನಗೆ ಕಷ್ಟ ಆಗತ್ತೆ ಅಂತ ಕೇಳಿದ್ದಕ್ಕೆ ಸರಿ ಆಯಿತು ಪಾಪ, ನೀನು ವರ್ತೂರಿಗೆ ಮಾಡಿಸ್ಕೊತೀವಿ ಅಂತ ನಮ್ಮ ಶಾಸಕರ ಹತ್ರ ಲೆಟ್ರ್ ಹಾಕ್ಸಿ ನಮ್ಮ ಇವ್ರು ಎಲ್ಲ ಮಾಡಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ವಿ. ನಾವು ಆವತ್ತೂ ನೀನು ಯಾಕೆ ಕುಲ ಜಾತಿ ಅಂತ ಕೇಳಲಿಲ್ಲ. ಇವಾಗ ಇಲ್ಲಿ ನಾವು ಈ ಘಟನೆ ಏನಕ್ಕೆ ನಾವು ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಸೋಕ್ಕೆ ಅವಶ್ಯಕತೆ ಬಂತು ಅಂದರೆ ನಮ್ಗೆ ಗೊತ್ತಿಲ್ಲದೇ ಇವರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬೇರೆಯವ್ರನ್ನೋ ಮಾಡ್ಕೊಳಕ್ಕೆ ಹೋಗ್ತಾರೆ. ಜೊತೆಗೆ ಕೆಲವು ಅವರು ಅಪರಾಧ ಅವ್ಯವಹಾರ ಮಾಡವ್ರೆ ಇದರಲ್ಲಿ ಕಾಲೇಜಲ್ಲಿ. ಫೀಸು 1200 ರೂಪಾಯಿ ಇರೋದನ್ನ 2000 ರೂಪಾಯಿ ತೊಗೊಂಡೋದು. SC ST ಸ್ಟೂಡೆಂಟ್ಸ್ ಹತ್ರನೇ ತೊಗೊಂಡವ್ರೆ 1000 ರೂಪಾಯಿ ಹೆಚ್ಚಾಗಿ. ಅವ್ರಿಗಿನ್ನ ರಿಸಿಪ್ಟ್ ಕೊಡಲಿಲ್ಲ. ಈ ಥರ ಎಲ್ಲ ತಂದ್ಬಂದಾಗ ನಮ್ಮ CDC ಸಂಸ್ಥೆಯವರೆಲ್ಲ ಒಂದು ಇದು ಕೊಟ್ಟಾಗ, ಮನವಿ ಕೊಟ್ಟಾಗ ಸರಿ ಟ್ರಾನ್ಸ್ಫರ್ ಮಾಡಿಬಿಡೋಣ ಬಿಡು ಅಂತ ನಾವು, ಅವರು ಬೇರೆಯವ್ರನ್ನ ಟ್ರಾನ್ಸ್ಫರ್, ನಮ್ಗೆ ಬೇಕಾದವ್ರು ಯಾರನ್ನ ಹಾಕ್ಸ್ಕೊ ಇದು ಮಾಡೋಣ ಅಂತ ಡಿಪಾರ್ಟ್ಮೆಂಟಲ್ಲಿ ಮಾತಾಡಿ ಯಾರೋ ಹಾಕವ್ರೆ, ಅವ್ರ ಕಡೆಯಿಂದ ಹಾಕವ್ರೆ. ಸೊ ನಾವು ಇವರು KVT ಸ್ಟೇ ತಂದಿದ್ದರು. ಸ್ಟೇ ತಂದಾಗ ಮತ್ತೆ CDC ಸಮಿತಿಯವರೆಲ್ಲ ಹೋಗಿದ್ವಿ. ಹೋಗ್ಬಿಟ್ಟು ಅವ್ರು ನನಗೊಂದು ಮೆಸೇಜು ಮಾಡಿದ್ರು, ನಂದು ತಪ್ಪಾಯಿತು, ತಿತ್ಕೊತೀನಿ ಅಂತ ಎಲ್ಲ ಹೇಳಿದರು. ನಾನು ಬೇಡ, ನೀವು ಬೇಡ, ಇಲ್ಲೋ ಮುಂದುವರಿಸ್ಬಿಟ್ಟಿದ್ದೀರಾ, ಟ್ರಾನ್ಸ್ಫರ್ ಹಾಕಿಬಿಟ್ಟಿದ್ದೆ, ಏನು ಅಂದರೆ ನೀವು ದಯವಿಟ್ಟು ವಾಪಸ್ ತೊಗೊಂಡು ಸುಮ್ಮನೆ ಏನಾದರೂ ಇದು ಮುಂದುವರಿಸಿದ್ರೆ ಸಸ್ಪೆನ್ಷನ್ನು ಏನು ಅವ್ಯವಹಾರ ನಿಮ್ದೆಲ್ಲ ಬೈಲಿಗೆ ಬಂದರೆ ಸಸ್ಪೆನ್ಷನ್ನು ಎಲ್ಲ ಹಾಕ್ತೀರಾ ಬೇಡ ಅಂದ್ಬಿಟ್ಟು ನಾನು ಮೆಸೇಜ್ ಆಗಿದೆ. ಆ ಮೆಸೇಜ್ನ ಇಕ್ಕೊಂಡು ಅವ್ರು ಕೊಟ್ಟಿರೋ ಮೆಸೇಜ್ನ ಹಾಕಲಿಲ್ಲ, ನಾವು ಕೊಟ್ಟಿರೋ ಮೆಸೇಜ್ನ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದಾರೆ. ಸೊ ಅದು ಇದ್ದೇ ಇರುತ್ತೆ ಎವಿಡೆನ್ಸು ಅವ್ರು ಏನು ಮಾಡಿದ್ರು. ನಾವಂತೂ ಜಾತಿ ಅವರು ನಾವು ಅಲ್ಲಿ ಕುತ್ಕೊಂಡಾಗ ನಮಗೆ ನಮ್ಮ ಏನು ಯಾವುದೋ ನಮಗೆ ಬೇರೆ ಹಾಕ್ಕೊಡಿ ಸರ್ ಅಂತ ಕೇಳಿದ್ರು. ಆಯಿತು ಸರ್, ನಾನು ಮಾತಾಡಿ ಹಾಕ್ಕೊಡ್ತೀನಿ. ಎಲ್ಲಿ ಎಲ್ಲಿ ಖಾಲಿ ಐತೆ ಹೇಳಿ, ನಮ್ಮ ಸುತ್ತಮುತ್ತಲಿನ ಯಲಂಕದಲ್ಲೈತೆ. ಆಯಿತು, ವಿಶ್ವನಾಥರ ಹತ್ರ ಮಾತಾಡಿ ನಾವು ಹಾಕ್ಸ್ಕೊಡ್ತೀವಿ ಬಿಡಿ, ನಿಮಗೇನು ಏನು ಧ್ವಂಸ ಅಂದರೆ ದೂರ ಇಲ್ವಲ್ಲ ಹೋಗಿರಿ. ಇಲ್ಲ ಸರ್, ದೂರ ಆಗತ್ತೆ ಅಂತ ಹೇಳಿದ್ರು. ಸರಿ ಆಯಿತು, ಯಲಂಕದ ಎಲ್ಲಿ ಮನೆ ಐತೆ? ಯಲಂಕದಲ್ಲಿ. ಆಯಿತು, ಅಲ್ಲೇ ಹಾಕ್ಸ್ಕೊಡ್ತೀನಿ ಬಿಡಿ, ಮಾತಾಡಿ ಅಂತ ಹೇಳಿದ್ವಿ. ಆಮೇಲೆ ಆ ಸಭೆಯಿಂದ ಅಷ್ಟೇ ಕೈ ಮುಗಿದು ಕೇಳ್ಕೊಂಡ್ವಿ, ಬೇಡಪ್ಪ ಬೇಡ ಸರ್, ನಿಮ್ಗೆ ಗೌರವದಿಂದ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ರು. ಆದರೂ ಕೇಳಿದಿರಾ, ದುರುದ್ದೇಶದಿಂದ ಏನು ಅವರಿಗೆ ಮನಸ್ಸು ಬಂತ ಗೊತ್ತಿಲ್ಲ, ಇಲ್ಲ ಯಾರಾದರೂ ಅದ್ರ ಹಿಂದೆ ಪ್ರಚೋದನೆ ಮಾಡ್ತಾಯಿದ್ರು ಅಂತ ಗೊತ್ತಿಲ್ಲ. ಈ ಮಟ್ಟಕ್ಕೆ ಬಂದೈತೆ. ನಾವಂತೂ ನಮ್ಮಂತೂ ಜಾತಿನಿಂದ ಅವಶ್ಯಕತೆ ಇಲ್ಲ, ಅವ್ರು ಯಾವ ಜಾತಿ ಅಂತೂ ಕೇಳಿಲ್ಲ. ಅವ್ರು ಬಂದಾಗ ಇವತ್ತು ಅವಶ್ಯಕತೆ ಇರಲಿಲ್ಲ, ಅವರಷ್ಟವ್ರೆ ನಮ್ಮ ಜನಾಂಗದವ್ರನ್ನ ಕೇಳಬೇಕು. ನಾನು ನಮ್ಗೆ ಲೀಡ್ರನ್ನ ಎಲ್ಲನ್ನ ಟ್ರಾನ್ಸ್ಫರ್ ಆಗೋದಕ್ಕೆ ನಾನು ಬೇರೆ ಇದು ಮಾಡಿದೆ ವಾಪಸ್ ತೊಗೊಂಡಕ್ಕೆ ಅಂದರು. ಆವತ್ತು ಗೊತ್ತಿಲ್ಲ, ಆವತ್ತು ನಿಮ್ಮನ್ನು ಯಾವ ಜಾತಿ ಅಂತ ಕೇಳಿಲ್ಲ, ನಾವು ಒಳಗಡೆ ಬಂದ್ವಿ ಅಷ್ಟೇ. ನಮಗೆ ಮೇಲೆ ಕಂಪ್ಲೇಂಟ್ ಕೊಟ್ಟಮೇಲೆ ನಾವು ಇವರು ಇಂಥದ್ದೊಂದು ಗೊತ್ತಾಗಿದ್ದು. ಈವನ್ ಶಂಕರ್ ರೆಡ್ಡಿಗೂ ಇವ ಮನೆಯವ್ರಿಗೂ ಗೊತ್ತಿರಲಿಲ್ಲ, ಅವ್ರು ಕಂಪ್ಲೇಂಟ್ ಕೊಡೋವ್ರಿಗೂ ಇವ್ರು ಯಾವ ಜಾತಿ ಅಂತ. ಆ ರೀತಿ ನಾವು ಅವ್ರನ್ನ ಒಳ್ಳೆ ಉದ್ದೇಶದ ಮೇಲೆ ಹೇಳಿದ್ವಿ.
ಇನ್ನು ಮಿಕ್ಕಿದ್ದು ಸರ್ಕಾರ ನಾವು ಯಾವುದೇ ಜಾತಿ ನಾವು ಅದೇ ಜಾತಿ ಜೊತೆ ಬೆಳೀತಾ ಇರೋದು. ಇವಾಗ ನಮ್ಮಲ್ಲಿ ನಮ್ಮ ಮೇಲ್ಜಾತಿಯವ್ರಿಗಿಂತ ನಮಗೆ ಅವ್ರೇನು ಜಾತಿ ನಿಂದನೆ ಅಂತ ಹೇಳಿದ್ದಾರೆ ಅವರೇ ನಮ್ಗೆ ಜಾಸ್ತಿ ಜೊತೆನಲ್ಲಿರೋದು ನಮಗೆ. ಜೊತೆಗೆ ನಾವು ಅವ್ರಿಗೆ ಏನು ಕಷ್ಟ ಸುಖ ಎಲ್ಲ ಹಾಕ್ತೀವಿ ಅವರು ನಮ್ಗೆ ಎಲ್ಲ ರೀತಿಯಲ್ಲಿ ಬರ್ತಾರೆ. ನಮಗಿಂತ ನಮ್ಮ ಮೇಲ್ಪಂಗಡದಿಂದ ನಮಗೆ ಈ ಜಾತಿ ಅಂತಾರಲ್ಲ ಅವರೇ ನಮ್ಮ ಹತ್ರ ಚೆನ್ನಾಗಿದ್ದಾರೆ. ಈ ಕಂಪ್ಲೇಂಟ್ ಬಂದೈತೆ ಅಂತ ಯಾರಿಗೂ ಗೊತ್ತಿಲ್ಲ. ಅವ್ರಿಗೇನು ಗೊತ್ತಾದರೆ ಮುಂದೆ ಅವರು ಅವರೇ ಆಮೇಲೆ ಅದರದ್ದು ಅನುಭವಿಸ್ತಾರೆ ಬಿಡಿ. ನಾವೇನು ಮಾಡೋಕೆ ಸರ್, ಇಷ್ಟು ಜನ ಕಿತ್ತಾಟದಲ್ಲಿ ವಿದ್ಯಾರ್ಥಿಗಳಿಗೆ ಈಗಾಗಲೇ ಹಿಜಾಬ್ ಆಗ್ಬೋದು ಇನ್ನೊಂದು ಇನ್ನೂ ಎಲ್ಲ ರೀತಿ ನಡೀತಾ ಇದೆ, ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಲ್ವಾ? ಹಂಗಾಗಿ ಏನಿಲ್ಲ ಇಲ್ಲ ಸುಖ ಅಂತ ಅಂದರೆ ಅವ್ರು ಟ್ರಾನ್ಸ್ಫರ್ ಮಾಡಿದ್ದಾರೆ, ಟ್ರಾನ್ಸ್ಫರ್ ಹೋದರೆ ಒಳ್ಳೇದವರು. ಇನ್ನು ಇಲ್ಲೇ ಮುಂದುವರಿಸ್ಬೇಕು ಅಂದರೆ ಅದು ಇನ್ನು ಮುಂದೇನು ಇದು ತಪ್ಪಿದ್ದಲ್ಲ. ಯಾರೋ ನಮ್ಮ ಯಾರೋ ಇರ್ತಾರೆ ಇವಾಗ ಇಲ್ಲಿ ಜಾತಿ ನಿಂದನೆ ಬಿಟ್ಟು ಮಾಡಿದಾಗ ಬೇರೆ ಜನಾಂಗದನ್ನು ಎಷ್ಟು ನೋಡ್ಕೊತಾರೆ ಅವರು ಅಂತ. ಇದೀಗ ಜಾತಿ ನಿಂದನೆ ಮತ್ತು ದುರ್ಬಳಕೆಗಳ ನಡುವೆ ಜಂಜಾಟ ಆರಂಭವಾಗಿದೆ. ಯಾರು ಜಾತಿ ನಿಂದನೆಯನ್ನ ಮಾಡಿಲ್ಲ ಅಂತೇಳಿ ಹೇಳ್ತಾರೋ ಒಂದಷ್ಟು ಅಧಿಕಾರದ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎನ್ನುವಂತ ಪ್ರತ್ಯಾರೋಪಗಳು ಕೂಡ ಕೇಳಿಬಂದಿದೆ. ಈಗ ಆರೋಪ ಪ್ರತ್ಯಾರೋಪಗಳು ಕೇಳಿಬರುತ್ತಿದೆ. ಈ ಒಂದು ಆರೋಪ ಪ್ರತ್ಯಾರೋಪಗಳಿಗೆ ಖುದ್ದು ಕೋದಂಡರಾಮಯ್ಯನವರೇ ಸ್ಪಷ್ಟೀಕರಣವನ್ನ ನೀಡಬೇಕಾಗತ್ತೆ. ಇಲ್ಲಿವೇ ಈ ಒಂದು ಪ್ರಕರಣ ಮೂಲ ನಿವಾಸಿಗಳ ಅಂಬೇಡ್ಕರ್ ಸಂಘದವರು ಈ ಒಂದು ಪ್ರಕರಣವನ್ನು ನಾವು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ತೇವೆ, ನಮ್ಮ ಸಮುದಾಯಕ್ಕೆ ಸೇರಿದವರ ವಿರುದ್ಧ ಇದೊಂದು ರೀತಿಯಾದಂಥ ದೌರ್ಜನ್ಯ ಅಂತಲೂ ಕೂಡ ಹೇಳಿದ್ದು ಹೀಗೆ. ಅಲ್ಲಿರ್ತಕ್ಕಂಥ ಮಾದೇಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದಂಥ ಕೇಶವರೆಡ್ಡಿ, ಮನೋಹರ್ ರೆಡ್ಡಿ, ರಾಜಾರೆಡ್ಡಿ ಅನ್ನೋ ನಾಲ್ಕು ಜನ ವ್ಯಕ್ತಿಗಳು ಏಕಾಏಕಿ ಕಾಲೇಜಿನ ಒಳಗಡೆ ನುಗ್ಗಿ ನೀನು ದಲಿತ ಜಾತಿಯಲ್ಲೇ ಹುಟ್ಟಿರೋ ತಪ್ಪು, ನೀನು ಈ ಕೂಡಲೇ ಇಲ್ಲಿಂದ ಬೇರೆ ಕಡೆಗೆ ಹೋಗ್ಬೇಕಂತ ಬೆದರಿಕೆ ಹಾಕಿ ಜಾತಿ ನಿಂದನೆ ಮಾಡಿ ನಾನಾ ರೀತಿ ಕಿರುಕುಳ ಸಹ ಕೊಟ್ಟಿರ್ತಾರೆ. ಯಾರು ಇದನ್ನು ನಿಂದನೆ ಮಾಡ್ತಾರೋ ಅವರು ಮಾತ್ರ ಬೇಜಾರು ಬೀಳಬೇಕು. ಬೇರೆ ಯಾರು ಎಲ್ಲರನ್ನೂ ಸಮಾನವಾಗಿ ನೋಡ್ತಾರೋ ಅವ್ರು ಯಾರೂ ಕೂಡ ಬೇಜಾರು ಬೀಳೋಂಗಿಲ್ಲ. ಯಾಕೆ ಅಂತಂದರೆ ಇವತ್ತು ದಲಿತ ಆಗಿರ್ಬೋದು, ಅವನೊಂದು ಕ್ರೈಮ್ ಮಾಡಿದ್ರೆ ಅವನು ದಲಿತ ಅಂತೇಳಿ ಯಾವುದೇ ಕಾನೂನು ಬಿಟ್ಕೊಡಲ್ಲ. ಯಾವುದೇ ದೊಡ್ಡ ಜಾತಿಯವನಾದರೂ ಕೂಡ, ಚಿಕ್ಕ ಜಾತಿಯವನಾದರೂ ಕೂಡ, ಯಾರೇ ಇದ್ದರೂ ಕೂಡ ಭಾರತದ ದಂಡ ಸಮಿತಿ ಫೈನಲ್ ಕೋರ್ಟ್ಸ್ ಏನಿದೆ, ಕ್ರಿಮಿನಲ್ ಪ್ರೊಸೆಸ್, CRPC ಆಗಿರ್ಬೋದು, IPC ಸೆಕ್ಷನ್ಗಳಾಗಿರ್ಬೋದು, ಇದು ಯಾರನ್ನೂ ಕೂಡ ಬಿಡಲ್ಲ, ಎಲ್ಲರಿಗೂ ಬುದ್ಧಿ ಕಲಿಸ್ತದೆ. ಅಟ್ರಾಸಿಟಿ ಯಾಕೆ ಫೆಷಲ್ ಆಗಿ ನಮಗೆ ಬರ್ತದೆ ಅಂತಂದರೆ, ಎಲ್ಲ ಜಾತಿಗಳಿಗಿಂತ ತಳ ಸಮುದಾಯದಲ್ಲಿದ್ದು ಕಸ ಗುಡಿಸೋ ಕೆಲಸಗಳು, ಕಾರ್ ಡ್ರೈವರ್ ಕೆಲಸಗಳು, ಆಟೋ ಡ್ರೈವರ್ ಕೆಲಸಗಳು ಎಲ್ಲ ಇನ್ನೂ ಕಡಿಮೆ ಕೆಲಸದಲ್ಲಿ ಮಾಡ್ತಾ ಇರೋರು ನಾವೇ ಆಗಿರೋದ್ರಿಂದ ನಮ್ಮನ್ನು ಕೂಡ ದೇಶಭಕ್ತರಾಗಿ, ನಮ್ಮನ್ನು ಕೂಡ ಮನುಷ್ಯರಾಗಿ ನೋಡಬೇಕು ಅನ್ನೋ ರೀತಿಗೆ ನೀತಿಗೆ ನಮ್ಮನ್ನು ನೋಡಬೇಕು. ಆ ರೀತಿಯಲ್ಲಿ ನೋಡದೆ ಇನ್ನೂ ಇವನು ತಳಜಾತಿಯವನು, ತಳ ಸಮುದಾಯದವನು, ಈ ಏನು ಒಲಿಯ ಮಾದಿಗ ಅನ್ನೋ ಜಾತಿ ಐತೆ, ಇವನ್ನ ಜಾತಿ ಹೆಸರುಗಳಿಂದ ನೋಡಬಾರ್ದು ಅನ್ನೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಡೀಲಿ ಹೋಗೋಣ ಅಂತೇಳಿ ಕೂಡಲೇ ನಾವು ವೈಟ್ಫೀಲ್ಡ್ DCP ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ಯಾವಾಗ? 4th February ಇದೇ ತಿಂಗಳು ಕಂಪ್ಲೇಂಟ್ ಕೊಡ್ತೀವಿ. ಕೂಡಲೇ ಅವರು ಹೊರತು ಠಾಣಾ ಅಧಿಕಾರಿಗಳಿಗೆ ಅಲ್ಲೇ ಇರ್ತಾರೆ, ಕರೆಸಿ ಅವರು ಅವ್ರ ಕೈಗೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಸಿಗ್ನೇಚರ್ ಮಾಡ್ತಾರೆ. ಕೂಡಲೇ ಅದೇನೈತೆ ನೋಡ್ರಿ, ಕ್ರಮ ತಗೊಳ್ರಿ ಅಂತೇಳಿ. ಇದುವರೆಗೂ ಯಾವುದೇ ರೀತಿಯಾದಂಥ ಕ್ರಮ ಜರುಗಿಸಿರೋದಿಲ್ಲ ಪೊಲೀಸ್ ಠಾಣೆಗೆ. ನಾವು 2-3 ಸಾರಿ ಹೋಗ್ತೀವಿ ಬರ್ತೀವಿ, ಒಂದೇ ಮಾತು ಹೇಳ್ತಾರೆ ಅವರು, ಸರ್ ಕುತ್ಕೊಂಡು ಮಾತಾಡಿ. ನಾವೇನು ಕುತ್ಕೊಂಡು ಮಾತಾಡೋದು? ಈಗ ಇವರಿಗೆ ಪ್ರಾಣ ಬೆದರಿಕೆ ಐತೆ ಅಂತ ಗೊತ್ತು, ಇವರು ಪ್ರಾಣಕ್ಕೆ ರಕ್ಷಣೆ ಕೊಟ್ಟಿದ್ದಾರೆ ಪೊಲೀಸ್ನವರು? ಇಲ್ಲ, ಪ್ರಾಣಕ್ಕೆ ರಕ್ಷಣೆ ಕೊಟ್ಟಿಲ್ಲ, ಎಂಥದ್ದು ಇಲ್ಲ, ಒಂದು ಅಕ್ನಾಲೆಜ್ಮೆಂಟ್ ಕೊಟ್ಟಿಲ್ಲ. ಕಂಪ್ಲೇಂಟ್ ನಾವು ಸ್ವೀಕಾರ ಮಾಡ್ಕೊಂಡಿದ್ದೀವಿ, ಭಯ ಬೇಡಬೇಡಿ, ನಾವು ನಿಮ್ಗೆ ನ್ಯಾಯ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅಟ್ಲೀಸ್ಟ್ CRPC ಕೋಡ್ ಕೂಡ ಗೌರವ ಕೊಟ್ಟಿಲ್ಲ. ಇದು ಈ ಅನುಭವ ನನ್ನ ಸರ್ವಿಸ್ನಲ್ಲಿ 39 ವರ್ಷ ಸೇವೆ ಸಲ್ಲಿಸಿದ್ದೇನೆ, ನನ್ನ ಸೇವೆಯಲ್ಲಿ ಯಾವುದೇ ರೀತಿಯ ತಪ್ಪು ಮಚ್ಚೆ ಇಲ್ಲ. ಆತರ ಇದು ಮೊದಲನೇ ಅನುಭವ ಆಗಿರೋದ್ರಿಂದ ಬಹಳ ನನಗೆ ತುಂಬಾ ನೋವಾಗಿದೆ. ನನಗೆ ನಾನು ಈ ಜಾತಿಯಲ್ಲಿ ಹುಟ್ಟಿರೋದ ತಪ್ಪ ಶಾಪನ ಅಂತ ನನಗೆ ತುಂಬಾ ನೋವಾಗಿಬಿಟ್ಟಿದೆ. ಸೇವೆ, ಅವರು ಕೊಟ್ಟಿರುವಂತ ವಿದ್ಯಾಭ್ಯಾಸ, ಎಷ್ಟು ಜನ ಒಂದು ರೀತಿಯಲ್ಲಿ ಜೀವನ ಮಾಡ್ಬೋದು ಅನ್ನೋಂಥ ಗುರುಗಳು,
ಅವ್ರಿಗೆ ಕೊಡಬೇಕಾಗಿರೋ ಗೌರವನ ಕೊಡಬೇಕು. ಹಿರಿಯರಾಗ್ಲಿ ಕಿರಿಯರಾಗ್ಲಿ ಯಾವೇ ಜಾತಿ ಜನ ಆಗಲಿ ಯಾರು ಜಾತಿನ ರಕ್ತದಲ್ಲಿ ಎತ್ಕೊಂಡು ಬರೋದಿಲ್ಲ, ಎಲ್ಲರಿಗೂ ಇರೋದು ಒಂದೇ ಕೆಂಪು ರಕ್ತ. ಅವ್ರ ವಯಸ್ಸಿಗೆ ಗೌರವ ಕೊಡಬೇಕು. ಅವರೆಷ್ಟು ನೊಂದಿದಾರಂತೆ, ಮಾಸ್ಕ್ ಬಿಚ್ಚು ಯಾರನ್ನ ನೋಡೋಕ್ಕೂ ಅವ್ರಿಗೆ ಅಷ್ಟು ನೋವು ಆಗ್ತಾ ಇದೆ. ದಯವಿಟ್ಟು ಸರ್ಕಾರನ ಕೇಳ್ಕೊಳಕ್ಕೆ ಏನಂದ್ರೆ, ಇವರು ಒಂದು ಸರ್ಕಾರಿಯಲ್ಲಿ ಕೆಲಸ ಮಾಡೋರೆ, ಸರ್ಕಾರಕ್ಕೆ ನೀವು ಗೌರವ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಇನ್ನು ಯಾವ ರೀತಿ ಯಾರಿಗೂ ನೀವು ಗೌರವ ಕೊಡೋರಲ್ಲ. ದಯವಿಟ್ಟು ಸರ್ಕಾರ ಪೊಲೀಸರು ಸಹಾಯ ಮಾಡಬೇಕು ನಮ್ಮಂಥ ಜನಗಳಿಗೆ. ನಾವು ಕೆಳಜಾತಿಯವರು ಮೇಲುಜಾತಿಯವರು ಹಂಗಂತ ನಾವ್ಯಾರು ತಿಳ್ಕೊಂಡು ತಿಂತಾ ಇಲ್ಲ. ನಮ್ಮ ದುಡಿಮೆಯಿಂದ ನಾವು ಜೀವನ ಮಾಡ್ತಾ ಇದ್ದೀವಿ, ನಮಗೂ ಗೌರವ ಇದೆ, ನಮಗೂ ಬೆಲೆ ಇದೆ. ನಾವು ನೆಲದ ಮೇಲೇ ನಡೆಯೋದು, ಸಾಯೋದು, ಮಣ್ಣೊಳಗಡೆನೆ ಹೋಗೋದು. ಮನುಷ್ಯನ ಮನುಷ್ಯನಾಗಿ ಪ್ರೀತಿಸಿ ನ್ಯಾಯಕ್ಕೆ ನ್ಯಾಯಕ್ಕೆ ಸರಿಯಾಗಿ ದಯವಿಟ್ಟು ನ್ಯಾಯ ಕೊಡಿಸಿ ಅಂತ ಪೊಲೀಸರನ್ನ ಮನವಿ ಮಾಡಿದ್ರು. ನನಗೆ ಅನ್ಯಾಯ ಆಗಿದೆ, ನನಗೆ ಎಲ್ಲರೂ ಕೂಡ ನನಗೆ ನ್ಯಾಯವನ್ನು ತರಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ನಾನು ಗೌರ್ಮೆಂಟ್ ಪಿ ಯು ಕಾಲೇಜ್ ಹೊರತೂರು ಸರ್. ಒಂದು ವರ್ಷ ಮೂರು ತಿಂಗಳಾಗಿದೆ ಸರ್, ಇನ್ನೊಂದು ಒಂದು ವರ್ಷ ಇದೆ ಸರ್ ನನಗೆ. ಕೋದಂಡರಾಮಯ್ಯ ಅವರಿಗೆ 59 ವರ್ಷ ವಯಸ್ಸಾಗಿರ್ತದೆ, ಡಯಾಬಿಟಿಸ್ ಇರ್ತದೆ. ಇವರು ಹೊರತೂರು ಪಿ ಯು ಕಾಲೇಜಲ್ಲಿ ಪ್ರಾನ್ಸಿಪಾಲರಾಗಿ ಒಂದು ವರ್ಷ ಮೂರು ತಿಂಗಳಿಂದನೂ ಕೆಲಸ ಮಾಡ್ತಾ ಇರ್ತಾರೆ. ಇವ್ರಿಗೆ ವರ್ಗಾವಣೆ ಲೆಟ್ರ್ ಬರ್ತದೆ, ಆ ವರ್ಗಾವಣೆ ಲೆಟ್ರ್ ಮಾಡಿ ಹೋಗಿ ಇವರು ಸ್ಟೇ ತಗೊಂಬಂದಿರ್ತಾರೆ. ಆ ಸ್ಟೇಗೂ ಗೌರವ ಕೊಡ್ದಿರಾ, ಜಾತಿ ರೋಗಿಗಳು, ಒಂದಷ್ಟು ಮನವಾದಿಗಳು, ದುರಹಂಕಾರಿಗಳು, ಜಾತಿ ಬಲ, ಹಣದ ಬಲ, ರಾಜಕೀಯ ಬಲ ಇರ್ತಕ್ಕಂಥವ್ರು ಹೋಗಿ ಈ ಏಜ್ ಆಗಿರ್ತಕ್ಕಂಥ ವ್ಯಕ್ತಿನ ಕಂಬಾಲಪಲ್ಲಿ ಘಟನೆ ನೆನಪು ಮಾಡೋದ್ರ ಮುಖಾಂತರವಾಗಿ ಇವರಿಗೆ ಭಯಭೀತರನ್ನು ಮಾಡಿಸಿ, ಜಾತಿ ನಿಂದನೆಗಳನ್ನು ಮಾಡಿಸಿ, ತಳಜಾತಿ ಕೆಳಜಾತಿ ಅಂತ ಎಲ್ಲ ಏನು ಅವ್ಯಕ್ತ ಶಬ್ದಗಳನ್ನು ನಿಂದನೆ ಮಾಡಬೇಕು ಅವೆಲ್ಲ ಕೂಡ ಮಾಡಿರ್ತಾರೆ. ಇದು ನಮ್ಮ ಗಮನಕ್ಕೆ ಬಂದಾಗ, ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ಗಮನಕ್ಕೆ ಬಂದಾಗ, ನಾವು ಹೋಗಿ ಇವ್ರನ್ನ ಮಾತಾಡಿಸಿ ಇವ್ರಿಗೆ ಸಮಾಧಾನ ಹೇಳಿ ಇವ್ರಿಗೆ ಏನೇನಾಯಿತು ಅನ್ಯಾಯಗಳು ಅದ್ರ ಬಗ್ಗೆ ತಿಳ್ಕೊಂಡಾಗ ನಮಗೂ ಕೂಡ ಭಾಳ ಏನಿದು, ಬೆಂಗಳೂರು ಸಿಟಿಯಲ್ಲಿ ಒಂದು BBMP ಲಿಮಿಟ್ಸಲ್ಲಿ ಇನ್ನೂ ಕೂಡ ಒಂದು ಪದವಿ ಪೂರ್ವ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಬ್ಬ ವಿದ್ಯಾವಂತರು, ಏಜ್ ಆಗಿರೋಂಥವ್ರು, ಎಷ್ಟು ಮಕ್ಕಳಿಗೆ ಲಕ್ಷಾಂತರ ಸಾವಿರಾರು ಜನ ಮಕ್ಕಳಿಗೆ ಪಾಠ ಮಾಡಿರ್ತಾರೆ ಅಂಥ ವಿದ್ಯಾವಂತರನ್ನ ಹಂಗಿರ್ತಕ್ಕಂಥ ಒಂದು ವ್ಯಕ್ತಿನ ಇವರು ಜಾತಿ ನಿಂದನೆ ಮಾಡ್ತಾರೆ ಅಂತಂದರೆ ಇವರು ಇನ್ನು ಯಾವ ಲೆವೆಲ್ಗೆ ಜಾತಿ ಬೇರೆ ಬೆಳೆದಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಆ ಕಾರಣಕ್ಕೆ ನಾವು DCP ಆಫೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಇದುವರೆಗೂ ಕೂಡ DCP ಅವರಾಗಿರ್ಬೋದು, ACP ಅವರಾಗಿರ್ಬೋದು, ಹೊರತೂರು ಠಾಣಾಧಿಕಾರಿಗಳಾಗಿರ್ಬೋದು, ಇದುವರೆಗೂ ಯಾವುದೇ ಕ್ರಮ ಜರುಗಿಸಿರುವುದು ಯಾರೇ ನೋಡಿದ್ರು ಕೂಡ ಅವ್ರ ಪರ ಬಂದು ನೋಡಿದ್ವಿ ಇವ್ರು ಬೈದರು ಹೊಡೆದ್ರು ಅಂತ ಸಾಕ್ಷಿ ಹೇಳೋ ಗುಂಡಿಗೆ ಯಾರಿಗೂ ಇಲ್ಲ. ಅವರಲ್ಲಿ ಆ ಮಟ್ಟಕ್ಕೆ ಬಲಿಷ್ಠರಾಗಿದ್ದಾರೆ. ಆ ಕಾರಣಕ್ಕೆ ನಮ್ಮ ಹತ್ರ ದಾಖಲಾತಿಗಳಿವೆ, ಅವರು ಮೆಸೇಜ್ಗಳು ಮಾಡೋದ್ರ ಮುಖಾಂತರ ಇವರಿಗೆ ಬೆದರಿಸಿರುವಂಥದ್ದು. ಆಮೇಲೆ ಅವರು ಬಂದಿರತಕ್ಕಂಥ ಎಲ್ಲ ಜನರು, ಪ್ರಿನ್ಸಿಪಾಲರು, ಕಾಲೇಜಲ್ಲಿ ಇರ್ತಕ್ಕಂಥ ಸಿಚುವೇಶನ್ ಏನಿದೆ ಹತ್ರ ಕೂತಿರೋದು, ಇದನ್ನು ಇಂಟ್ರಾಗೇಷನ್ ಮಾಡೋವಾಗ, ತನಿಖೆ ಮಾಡೋವಾಗ ಇವರೆಲ್ಲರೂ ಇಲ್ಲೇ ಇದ್ದರೂ ಇಷ್ಟು ಅವರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗುತ್ತೆ. ನಮಗೆ ನ್ಯಾಯದ ಮೇಲೆ ನಂಬಿಕೆ ಇದೆ, ನ್ಯಾಯ ನಮ್ಮ. ಈ ನಡುವೆ ರಾಜಾರೆಡ್ಡಿರವರು ಇವರು ಸಂಘಟಿತ ಸಂಘಗಳಿಂದ ಆರೋಪಗಳನ್ನು ಮಾಡಿಸಿದರೆ, ಅಸಂಘಟಿತರಾಗಿರ್ತಕ್ಕಂಥ ಇದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು ಕೂಡ ಇವರ ವಿರುದ್ಧ ಆರೋಪಗಳನ್ನು ಮಾಡ್ತಾರೆ. ಈ ಒಂದು ಪ್ರಕರಣ ಇತ್ಯರ್ಥ ಆಗದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇನ್ಯಾವ ಸ್ವರೂಪವನ್ನು ಪಡೆದುಕೊಂಡು ಯಾರ ತಲೆದಂಡ ಆಗುತ್ತೆ ಅನ್ನೋದು ಕಾಲವೇ ನಿರ್ಧರಿಸಲಿದೆ. ಆರೋಪ ಮತ್ತು ಪ್ರತ್ಯಾರೋಪಗಳ ಸ್ಪಷ್ಟೀಕರಣವನ್ನು ಎಲ್ಲರಿಗೂ ತಿಳಿಸಲು ಎರಡೂ ಕಡೆಯವರ ಅಭಿಪ್ರಾಯಗಳನ್ನು ಪಡೆದು ನಿಮ್ಮ BloomTV ಪ್ರಸಾರ ಮಾಡಿ ಯಾವುದೇ ರೀತಿಯಾದಂಥ ಲಾಭಿಗಳು ಆಗದಿರಲಿ ಎನ್ನುವುದಕ್ಕೋಸ್ಕರ ಎರಡೂ ಕಡೆಯವರ ವಾದಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇನ್ನು ತೀರ್ಮಾನ ನಿಮಗಳಿಗೆ ಬಿಟ್ಟಿದ್ದೇವೆ. ನೀವು ಈ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.